ಆ ಸ್ನೇಹಿತರೆ ಸೊ ನಿಮ್ಮ ಫೋಟೋಸ್ಗೆ ನೀವು ಸಾಂಗ್ಗಳು ಈ ರೀತಿ ಏನಾದ್ರೂ ಹಾಕ್ಬೇಕಾದ್ರೆ ಸೊ ಮೇನಾಗಿ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇದ್ರ ಹೆಸರು ಕೈನ್ ಮಾಸ್ಟರ್ ಅಂತ ಸೊ ಇದು ಕೈನ್ ಮಾಸ್ಟರಿಂದ ತುಂಬ ಯೂಸ್ಫುಲ್ ಇದೆ ಸೊ ಯಾರಾದರೂ ಹೊಸ ಯೂಟ್ಯೂಬ್ಗಳವರು ಯೂಟ್ಯೂಬ್ ಮಾಡಬೇಕಂದ್ರೂ ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಾರೆ ಹಾಗೆ ಯಾವುದಾದ್ರೂ ನಿಮ್ಮದೇ ಫೋಟೋಸ್ಗೆ ನೀವು ವೀಡಿಯೋಸ್ನ ಹಾಕೋದು ಇಲ್ಲಾಂದರೆ ಎಫೆಕ್ಟ್ಸ್ಗಳನ್ನ ಹಾಕೋದು ಇಲ್ಲಾಂದರೆ ಲಿರಿಕ್ಸ್ ಸಾಂಗ್ಗಳು ಹಾಕೋದು ತುಂಬ ಎಡಿಟ್ ಮಾಡೋದಕ್ಕೆ ಕ್ರಿಯೇಟಿವಿಟಿ ಎಡಿಟು ಮತ್ತು ಫೈಟಿಂಗ್ಸು ಈ ಥರ ಎಲ್ಲ ಇದಕ್ಕೊಳಗೂ ಕೈನ್ ಮಾಸ್ಟರು ತುಂಬ ಯೂಸ್ ಇದೆ ಸೊ ಈ ಕೈನ್ ಮಾಸ್ಟರ್ ಆಪ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹಂಗೆ ಇನ್ಸ್ಟಾಲ್ ಮಾಡ್ಬೋದು ಇಲ್ಲ ಪ್ಲೇ ಸ್ಟೋರಲ್ಲೂ ಸಿಗುತ್ತೆ ಸೊ ಸ್ಟೋರಲ್ಲಿ ಸೊ ಲೋಗೋ ಇರುತ್ತೆ ಸೊ ಕೈನ್ ಮಾಸ್ಟರ್ ಅಂತ ಲೋಗೋ ಬಂದೇ ಬರುತ್ತೆ ಸೊ ಅದು ಬೇಡ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅದ್ರ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಕೈನ್ ಮಾಸ್ಟ್ರು ಓಪನ್ ಮಾಡಿದ ತಕ್ಷಣ ಸೊ ಕೈನ್ ಮಾಶ್ಟ್ರು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸೊ ಕೈನ್ ಮಾಸ್ಟ್ರಲ್ಲಿ ಫಸ್ಟು ನಿಮಗೆ ಕಾಣುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಮನೆ ಥರ ಕಾಣುತ್ತೆ ಒಂದು ಪ್ಲಸ್ ಬಟನ್ನು ಇನ್ನೊಂದು ವಿಡಿಯೋ ಥರ ಕಾಣುತ್ತೆ ಸೊ ಈ ಇವಾಗ ನೀವು ಸೆಂಟ್ರಲ್ಲಿ ಪ್ಲಸ್ ಬಟನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಸೊ ಒಂದು ಸಿಕ್ಸ್ಟೀನ್ ಇಷ್ಟು ನೈನು ಇನ್ನು ನೈನ್ ಇಷ್ಟು ಸಿಕ್ಸ್ಟೀನು ಸೊ ಒನ್ ಇಷ್ಟು ಒನ್ ಅಂತ ಬರುತ್ತೆ ಸೊ ನೀವೇನಾದರೂ ಯೂಟ್ಯೂಬ್ ಮಾಡೋ ಥರ ಏನಾರ ಇತ್ತು ಅಂದರೆ ಸಿಕ್ಸ್ಟೀನ್ ಇಷ್ಟು ನೈನ ತಗೊಳ್ಳಿ ಸೊ ನಾವು ಫೋನ್ನ ಅಡ್ ಅಡ್ಡ ಇಟ್ಕೊಂಡು ತೊಗೊಂಡೋಗಿ ವಿಡಿಯೋ ಮಾಡಿರ್ತೀವಲ್ಲ ಆ ಥರ ಅದಕ್ಕೆ ಸೊ ಇಲ್ಲ ನೈನ್ ಇಷ್ಟು ತಿಕೊಂಡು ನಾವು ಮೊಬೈಲ್ನ ಯಾವ ರೀತಿ ಇಟ್ಕೊಂಡಿರ್ತೀವಿ ಸೊ ಆ ರೀತಿ ಇದ್ದಾಗ ಅದನ್ನ ಯೂಸ್ ಮಾಡಿ ಒಂದಿಷ್ಟು ಒನ್ ಅಂದರೆ ಈಗ ತುಂಬ ಶೇರ್ ಚಾಟು ಆ ಥರಗಳಲ್ಲಿ ನೀವು ನೋಡ್ಬೋದು ಅದು ಇಷ್ಟು ಒನ್ ಯೂಸ್ ಮಾಡಿರ್ತಾರೆ ಈಗ ಎಕ್ಸಾಂಪಲ್ ನಾನು ಸಿಕ್ಸ್ಟೀನ್ ಇಟ್ಟು ನೈನ್ ತಗೊಳ್ತೀನಿ ಈಗ ತಗೊಂಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇದರಲ್ಲಿ ನೀವು ಬ್ಯಾಕ್ ಇಲ್ಲ ಅಂದರೆ ನಿಮ್ಮ ಫೋಟೋಸ್ಗಳನ್ನ ಹಾಕೋಬೋದು ಎಕ್ಸಾಂಪಲ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆ ಸೊ ನೀವು ಈ ಬ್ಯಾಕ್ ಗ್ರೌಂಡ್ ಬೇಕಾರೆ ಹಾಕೋಬೋದು ಇಲ್ಲ ನಿಮ್ಗೆ ಇಷ್ಟವಾಗಿದ್ದ ಬ್ಯಾಗ್ರೌಂಡ್ಗಳ್ನ ಇದು ಮಾಡ್ಕೋಬೋದು ಈಗ ನಾನು ಜಸ್ಟ್ ನಿಮ್ಮ ಫೋಟೋಸ್ಗಳಿಗೆ ಸಾಂಗ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಪೂರ್ಣ ವಿವರಗಳನ್ನ ತಿಳಿಸ್ಕೊಡ್ತೀನಿ ಈಗ ಎಕ್ಸಾಂಪಲು ಈಗ ನನ್ನ ಫೋಟೋಸ್ನ ನಾನು ತಗೊಳ್ತಾ ಇದ್ದೀನಿ ಸೊ ನಿಮಗೆ ಯಾವ ಕ್ಯಾ ಗ್ಯಾ ಗ್ಯಾಲರಿಯಲ್ಲಿ ಇರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಈಗ ಎಕ್ಸಾಂಪಲ್ ನಾನು ಕ್ಯಾಮ್ರಾ ಓಪನ್ ಮಾಡ್ತೀನಿ ಸೊ ಕ್ಯಾಮ್ರಾದಲ್ಲಿ ನನ್ನ ಫೋಟೋಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಹಾಗೆ ನೀವು ನಿಮ್ಮ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ ನಾನು ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಬಟನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಮಾಡಿದ ತಕ್ಷಣ ಇಲ್ಲಿ ನನ್ನ ಫೋಟೋಸ್ ಬಂದಿದೆ ಸೊ ಇದನ್ನ ಈ ಫೋಟೋಸ್ನ ನಮಗೆ ಎಷ್ಟು ನಿಮಿಷ ಸೆಕೆಂಡ್ಸ್ ಬೇಕು ಎಷ್ಟು ನಿಮಿಷ ಬೇಕು ಅಲ್ಲಿವರೆಗೆ ಇದನ್ನ ಸ್ಕೋರಲ್ಲಿ ಮಾಡ್ಕೊಂಡು ಹೋಗಬೇಕಂದರೆ ಹೇಳ್ಕೊಂಡು ಹೋಗ್ಬೇಕು ಈ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಾಣುತ್ತಲ್ಲ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡಲ್ಲಿ ಎಲ್ಲೋ ಕಾಣುತ್ತಲ್ಲ ಅದನ್ನ ಹಿಡ್ಕೊಂಡು ಹಂಗೆ ಮೂವ್ ಮಾಡ್ಕೊಂಡು ಹೋಗಿ ಸೊ ಈಗ ಎಕ್ಸಾಂಪಲ್ ನಾನು ಇದು ಮೂವತ್ತು ಸೆಕೆಂಡ್ಗೆ ಇಟ್ಕೋತೀನಿ ಸೊ ಇದನ್ನ ನಿಮಗೆ ಎಷ್ಟು ಬೇಕಾರೋ ಎಲ್ಲಿವರೆಗೂ ಬೇಕಾರೋ ಹೇಳ್ಕೊಂಡು ಹೋಗ್ಬೋದು ಎಷ್ಟೇ ನಿಮಿಷದವರೆಗು ಸೊ ಈಗ ನಾನು ಮೂವತ್ತು ಸೆಕೆಂಡನ್ನ ಇಟ್ಟಿದ್ದೀನಿ ಸೊ ಈಗ ಈಗ ಫಸ್ಟಿಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಟ್ಟು ಐದು ಇದು ಕಾಣುತ್ತೆ ಮೇಲೆ ಮೀಡಿಯಾ ಅಂತ ಇದೆ ಲೆಫ್ಟ್ ಸೈಡಲ್ಲಿ ಲಯರ್ ಅಂತ ಇದೆ ಸೊ ಡೌನಲ್ಲಿ ರೆಕಾರ್ಡ್ ಅಂತ ಇದೆ ಸೊ ಇಲ್ಲಿ ಮೇ ರೈಟ್ ಸೈಡಲ್ಲಿ ಆಡಿಯೋ ಅಂತ ಇದೆ ಸೊ ಇವಾಗ ನಿಮ್ಮ ಸ ನಿಮ್ಮ ಫೋಟೋಗೆ ನೀವು ಸಾಂಗ್ ಹಾಕ್ಬೇಕಂದ್ರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಯಾವ ಸಾಂಗ್ ಬೇಕು ನಿಮಗೆ ನೀವು ಯಾವ ಡೌನ್ಲೋಡ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ ನಿಮ್ಗೆ ಯಾವುದೋ ತುಂಬ ಇಷ್ಟ ಇರೋ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಸೊ ಆ ಸಾಂಗ್ಗಳು ಹಾಕ್ಬೇಕಂದ್ರೆ ನೀವು ಇಲ್ಲಿ ಫಸ್ಟು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಾಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಸಾಂಗ್ನ ಹಾಕೋಕ್ಕಾಗಲ್ಲ ಯಾಕಂದರೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಾನು ಸಾಂಗ್ನ ಹಾಕೋಕ್ಕಾಗಲ್ಲ ಯಾಕಂದರೆ ಅದರಿಂದ ನನಗೆ ಕಾಪಿರೇಟ್ ಕ್ಲೇಮ್ ಅಂತ ಬರುತ್ತೆ ಸೊ ಅದನ್ನ ಹಾಕೋಂಗಿಲ್ಲ ಸೊ ನಾನಿಲ್ಲಿ ಮ್ಯೂಸಿಕ್ ಹಾಕ್ತೀನಿ ನೀವು ನಿಮ್ಮ ಫೋಟೋಸ್ಗಳ್ ನೀವು ಸಾಂಗ್ ಹಾಕೋಬೋದು ಸೊ ಎಕ್ಸಾಂಪಲ್ ನಾನು ಒಂದು ಮ್ಯೂಸಿಕ್ ಹಾಕ್ತೀನಿ ಸೊ ಇಲ್ಲಿ ಮ್ಯೂಸಿಕ್ ಪ್ಲೇ ಇದೆ ಸೊ ಹಾಗೆ ನಿಮ್ಗೆ ಯಾವ ರೀತಿ ಬೇಕು ಮ್ಯೂಸಿಕ್ಗಳನ್ನ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಸೊ ಇವಾಗ ನನಗೆ ಮ್ಯೂಸಿಕ್ ಇಷ್ಟ ಆಯಿತು ಅಂದರೆ ಇಲ್ಲಿ ಪ್ಲಸ್ ಥರ ಕಾಣುತ್ತಲ್ಲ ರೈಟ್ ಸೈಡಲ್ಲಿ ನಿಮ್ಗೆ ಇಲ್ಲಿ ಪ್ಲೇ ಆಗ್ತಾ ಇರೋದು ಒಂದಿದೆ ಪ್ಲಸ್ ಥರ ಕಾಣುತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಇಲ್ಲಿ ಸಾಂಗ್ ಬಂದು ಕೂತ್ಕೊಂಡಿದೆ ಸೊ ಈಗ ನೀವು ಅದನ್ನ ಪ್ಲೇ ಮಾಡಿ ಇದು ನೀವು ಹಿಂಗೆ ಪ್ಲೇ ನಿಮ್ಗೆ ಇಲ್ಲಿ ಲಾಸ್ಟ್ವರೆಗೂ ನಿಮ್ಮ ಫೋಟೋಸ್ ಎಲ್ಲಿರು ಇರುತ್ತೆ ಅಲ್ಲಿವರೆಗೂ ಬರುತ್ತೆ ನಿಮಗೆ ಫುಲ್ಲು ಬೇಕಂದ್ರೆ ನೀವು ಅದನ್ನ ಫೋಟೋಸ್ನ ಸ್ಕೋರ್ ಅವಲ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಹಾಗೆ ಫುಲ್ ಸಾಂಗು ಬರುತ್ತೆ ಸೊ ಹಿಂಗೆ ಮಾಡಾದ್ಮೇಲೆ ನೀವು ಇವಾಗ ಸಾಂಗ್ನ ಕಟ್ ಮಾಡಬೇಕು ಸೊ ಇವಾಗ ನೀವು ಯಾವ ಸಾಂಗ್ ಸಾಂಗ್ ಎಲ್ಲಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮೇಲೆ ಕಾಣುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿದು ಇಲ್ಲಿ ಸೆಲೆಕ್ಟ್ ಆಗಿದೆ ಸೊ ಸೆಲೆಕ್ಟ್ ಆದ್ಮೇಲೆ ರೈಟ್ ಸೈಡಲ್ಲಿ ನೀವು ಇದನ್ನ ಸ್ವಲ್ಪ ಅಪ್ ಮಾಡ್ಕೊಬನ್ನಿ ಸೊ ಇಲ್ಲಿ ಅಪ್ ಮಾಡ್ಕೊಬಂದರೆ ಇಲ್ಲಿ ಕತ್ರಿ ಥರ ಒಂದು ಸಿಂಬಲ್ ಇದೆ ನೋಡಿ ಟ್ರಿಮ್ ಸ್ಪ್ಲಿಟ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಟ್ರಿಮ್ ಟು ಲೆಫ್ಟ್ ಅಂಡ್ ಪ್ಲೇ ಹೆಡ್ ಅಂತ ಇದೆ ಸೊ ನೀವು ಇದು ಲೆಫ್ಟ್ ಸೈಡಲ್ಲಿರೋದನ್ನ ಕೊಟ್ಟ ಕೊಟ್ಟ ಅಂದರೆ ಇಲ್ಲಿ ಫುಲ್ ಲೆಫ್ಟ್ ಸೈಡ್ ಡಿಲೀಟ್ ಆಗಿಬಿಡುತ್ತೆ ರೈಟ್ ಸೈಡ್ ಕೊಟ್ಟರೆ ರೈಟ್ ಸೈಡಲ್ಲಿರೋ ಡಿಲೀಟ್ ಆಗುತ್ತೆ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಇನ್ನೊಂದು ಓಪನ್ ಆಗುತ್ತೆ ಇಲ್ಲಿ ಸ್ಪ್ಲಿಟ್ ಅಂಡ್ ಪ್ಲೇ ಹೆಡ್ ಅಂತ ಬರುತ್ತೆ ಸೊ ಇವಾಗ ನೀವು ರೈಟ್ ಸೈಡಲ್ಲಿರೋದನ್ನ ಕಟ್ ಮಾಡ್ಬೇಕಂದ್ರೆ ನೀವು ಎರಡನೇನ ಕಟ್ ಮಾಡ್ಬೋದು ಲೆಫ್ಟ್ ಸೈಡಲ್ಲಿರೋದು ಕಟ್ ಮಾಡ್ಬೇಕಂದ್ರೆ ನೀವು ಲೆಫ್ಟ್ ಸೈಡಲ್ಲಿರೋದು ಓದ್ತಿದ್ರೆ ಸೊ ನಿಮಗೆ ಎಕ್ಸಾಂಪಲ್ ಈ ಲೆಫ್ಟ್ ಸೈಡ್ನ ಕಟ್ ಇದ್ರೆ ಲೆಫ್ಟ್ ಸೈಡಲ್ಲಿರೋ ಸಾಂಗ್ ಹೋಗ್ಬಿಡ್ತು ಸೊ ಹಾಗೆ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿರೋ ಸಾಂಗು ಹೋಗ್ಬಿಡ್ತು ಸೊ ಹಾಗೆ ನೀವು ಈ ಸ್ಯಾಂಗ್ನ ಸೆಂಟ್ರ್ ಕಟ್ ಮಾಡ್ಬೇಕಂದ್ರೆ ಈ ಮೂರನೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಇದು ಬೇಡ ಅಂತಂದರೆ ಇವಾಗ ನೋಡಿ ಇವಾಗ ಕರೆಕ್ಟಾಗಿ ಅಲ್ಲಿ ಕಟ್ ಆಗಿದೆ ಸೊ ನಿಮಗೆ ರೈಟ್ ಸೈಡಲ್ಲಿರೋದು ಬೇಡ ಅಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿಲೀಟ್ ಅಂತ ಕಾಣುತ್ತೆ ನೋಡಿ ಸೊ ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮಗೆ ನಿಮ್ಮ ಫೋಟೋಸ್ಗೆ ಸಾಂಗು ಸೆಲೆಕ್ಟ್ ಆಗಿ ಸೊ ಈ ರೀತಿ ಇವಾಗ ಸಾಂಗ್ ಸೆಲೆಕ್ಟ್ ಆಗಿದೆ ಇದಕ್ಕೇನಾದರೂ ನೀವು ಹೆಸ್ರು ಕೊಡ್ತೀನಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಲೇಯರ್ ಅಂತ ಇದೆ ನೋಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಇದೆ ನೋಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಹೆಸರನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಸೊ ಇಲ್ಲಿ ನಿಮ್ಮ ಹೆಸ್ರು ಬಂದಿದೆ ಸೊ ನಿಮ್ಗೆ ಕಾಣುತ್ತಲ್ಲ ಸೊ ಈ ಹೆಸ್ರನ್ನ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇಕ್ಕೊಳ್ಳಿ ಮತ್ತು ಇಲ್ಲಿ ಮೇಲ್ಗಡೆ ಫಾಂಟ್ ಎ ಅಂತ ಇದೆಯಲ್ಲ ಆ ಎ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಫಾಂಟ್ಸ್ ಬೇಕೋ ಅದನ್ನು ಕೊಟ್ಬಿಟ್ಟು ಇಲ್ಲಿ ಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನಿಮ್ಮ ಹೆಸರು ಬಂದಿದೆ ಸೊ ನಿಮ್ಗೆ ಇದಕ್ಕೆ ಕಲರ್ ಬೇಕಂದರೆ ಇಲ್ಲಿ ಮೂರನೇದು ವೈಟ್ ಕಲರ್ ಇದೆಯಲ್ಲ ವೈಟ್ ಮೇಲೆ ಕಲರ್ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ನೀವು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಸೆಂಟ್ರಲ್ ಇರೋದನ್ನು ಎಲ್ಲೋ ತಂದು ತುದಿಗೆ ತಂದು ಓಕೆ ಕೊಟ್ಟರೆ ಇವಾಗ ನಿಮಗೆ ಈ ಈ ಹೆಸರು ಸೆಲೆಕ್ಟ್ ಆಗಿದೆ ಸೊ ಹಾಗೆ ನಿಮಗೇನೇನಾದ್ರೂ ಬ್ಯಾಗ್ರೌಂಡು ಅದಕ್ಕೆ ಏನಾರ ಹೆಸರು ಕೊಡಬೇಕಂದ್ರೆ ನೋಡಿ ಇವಾಗ ಹಂಗೆ ಡೌನ್ ಬಂತಂದ್ರೆ ಇಲ್ಲಿ ಔಟ್ ಲೈನ್ ಅಂತಿದೆ ಸೊ ನಿಮ್ಮ ಹೆಸರಿನ ಮೇಲೆ ಲೈನ್ ಕೊಡೋದು ಸೊ ಈ ಲವ್ ಐಟ್ ಔಟ್ಲೈನ್ ಮೇಲೆ ಕೊಟ್ಟು ಇಲ್ಲಿ ಎನೇಬಲ್ ಇದೆ ಇದು ಎನೇಬಲ್ನ ಮಾಡ್ಕೊಳ್ಳಿ ಸೊ ಎನೇಬಲ್ ಮಾಡಿಕೊಂಡು ನಿಮ್ಮ ಎಲ್ಲೋ ಮೇಲೆ ಬ್ಲ್ಯಾಕ್ ಬಂದಿದೆ ಸೊ ಕೊಟ್ಬಿಟ್ಟು ಇಲ್ಲಿ ಮೇಲೆ ಪ್ಲಸ್ ಬಟನ್ ಕೊಟ್ಬಿಟ್ಟು ನೀವು ಮತ್ತೆ ಟೆಕ್ಸ್ಟ್ ಮೇಲೆ ಕೊಟ್ಟು ನೀವು ಅದನ್ನ ನಿಮ್ಮ ವಿಡಿಯೋ ಫೋಟೋ ಇಲ್ಲಿವರೆಗಿದೆ ಅಲ್ಲಿವರೆಗೆ ಹೇಳ್ಕೊಬಂದರೆ ನಿಮ್ಮ ಫೋಟೋಗೆ ಹೆಸರು ನಿಮಗೆ ಸೈಜ್ ಸಿಕ್ಕದಬೇಕಂದ್ರೆ ಹಂಗೆ ಮಾಡಿಕೊಂಡು ಹಿಂಗೆ ಇದು ಮಾಡಿಕೊಂಡು ಮಾಡ್ಕೋಬೋದು ಸೊ ಈ ರೀತಿ ಮಾಡಿಬಿಟ್ಟು ನಿಮ್ಮ ಫೋಟೋಸ್ಗೆ ನೀವು ಸಾಂಗ್ ಹಾಕೋಬೋದು ಸೊ ಇದೇ ರೀತಿ ಮುಂದಿನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಫೋಟೋ ಎಡಿಟ್ನ ಯಾವ ರೀತಿ ಮಾಡೋದು ವಿಡಿಯೋ ಎಡಿಟ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನಿಮ್ಮದೇ ಆದ ಫೋಟೋಗೆ ನಿಮ್ಮದೇ ಆದ ಸಾಂಗ್ನ ಹಾಕೊಳ್ಳಿ ಅಂತ ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ನೀವು ಬಂದ್ಬಿಟ್ಟು ಮತ್ತೆ ಇಲ್ಲಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಮೇಲ್ಗಡೆ ಈ ರೈಟ್ ಸೈಡಲ್ಲಿ ಮೇಲ್ಗಡೆ ಹ್ಯಾರೋ ಮಾರ್ಕ್ ಇದೆ ನೋಡಿ ಹ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ಮೇಲೆ ನಿಮಗೆ ಇಲ್ಲಿ ಕ್ವಾಲಿಟಿ ಮೇಲೆ ಕೇಳುತ್ತೆ ನಿಮಗೆ ಕ್ವಾಲಿಟಿ ಅಪ್ಲೋಡ್ ಆಗೋದಕ್ಕೆ ಯಾವುದೇ ಇಂಟರ್ನೆಟ್ನ ತೊಗೊಳೋದಿಲ್ಲ ಸೊ ಫ್ರೀಯಾಗಿ ಕ್ವಾಲಿಟಿ ವೈಸಲ್ಲಿ ಹೋಗುತ್ತೆ ಸೊ ನಿಮ್ಗೆ ಇವಾಗ ಕ್ವಾಲಿಟಿ ಎಷ್ಟು ಬೇಕೋ ಅಷ್ಟನ್ನ ಅಪ್ಲೋಡ್ ಮಾಡಿ ಸೊ ನನಗಿಲ್ಲಿ ಎಫ್ ಎಚ್ ಡಿ ಅಂದರೆ ತೌಸಂಡ್ ಎಮ್ ಅಂದರೆ ಐ ಕ್ವಾಲಿಟಿ ಸೊ ಐ ಕ್ವಾಲಿಟಿಗೆ ನಿಮ್ಗೆ ಎಷ್ಟು ಎಮ್ ಬಿ ಅಂತ ಇಲ್ಲಿ ನೋಡಿ ನೂರ ಹನ್ನೊಂದು ಎಮ್ ಬಿ ಆಗುತ್ತೆ ಅಂತ ಬರುತ್ತೆ ಸೊ ಇಲ್ಲಿ ನೀವು ಇದನ್ನು ಎಕ್ಸ್ಪೋರ್ಟ್ನ ಕೊಡಬೇಕು ಸೊ ಎಕ್ಸ್ಪೋರ್ಟ್ ಕೊಟ್ಟರೆ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಯಾಕಂದರೆ ನಿಮ್ಮ ವೀಡಿಯೋಸ್ನ ಎಕ್ಸ್ಪೋರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆದಮೇಲೆ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ಸು ಫೇಸ್ಬುಕ್ಕು ಈ ಥರದಕ್ಕೆ ನೀವು ಹಾಕೋಬೋದು ಸೊ ಇದು ಎಕ್ಸ್ಪೋರ್ಟ್ ಆಯಿತು ಸೊ ಎಕ್ಸ್ಪೋರ್ಟ್ ಆದಮೇಲೆ ಇಲ್ಲಿ ಬರುತ್ತೆ ಮೇಲ್ಗಡೆ ಸೊ ಇವಾಗ ನೀವು ಈ ವಿಡಿಯೋನ ಪ್ಲೇ ಮಾಡಿದ್ರೆ ಸೊ ನೋಡಿ ಇವಾಗ ವೀಡಿಯೋಸು ಎಕ್ಸ್ಪೋರ್ಟ್ ಆಗಿದೆ ಸೊ ಇವಾಗ ನಿಮ್ಮ ವೀಡಿಯೋಸ್ಗೆ ಹಿಂದೆ ದ ಸಾವಿರ ಬರ್ತದೆ ಈ ರೀತಿ